ಅದು ಉಪಯೋಗ ಆಗ್ತದೆ. ಆಗ್ಲಿ ಸರ್, ಕನ್ನಡದಲ್ಲೇ ಮಾಡೋಣ. ಕನ್ನಡ ಭಾರಿ ಸುಂದರ ಭಾಷೆ ಅದು. ಡಿ ವಿ ಜಿ ಅವರೆಲ್ಲ ಹೇಳಿದ್ ನೋಡಿ ಏನ್ ಹೇಳ, ಸಂಸ್ಕೃತದಕ್ಕಿಂತ ಸುಂದರವಾದ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಭಾಷೆ ಅದು. ಅಟ್ ಲೀಸ್ಟ್ ನಮ್ಮ ಪ್ರಕಾರ ಎಲ್ಲದನ್ನೂ ಕನ್ನಡದಲ್ಲೇ ಮಾಡಬೇಕು. ಎನಿವೆ ನಮ್ಮ ಸಂವಿಧಾನದಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ಬೇಕು ಅಂತ ಹೇಳ್ತದೆ, ಮಾಡೋಣಂತೆ. ಕನ್ನಡದಲ್ಲಿ ಮಾಡಬಾರದು ಅಂತ ಏನ್ ಹೇಳಿಲ್ಲ ಅವರು. ಹೌದು ಹೌದು, ಆಗ್ಲಿ ಸರ್. ಹಾಗಾಗಿ ಕೌಟುಂಬಿಕ ವ್ಯಾಜ್ಯದಲ್ಲಿ ಎಲ್ಲ ವಾದ ವಿವಾದಗಳು ಕನ್ನಡದಲ್ಲೇ ಆಗತಕ್ಕದ್ದು. ಪ್ರೊಫೆಸರ್ ಆಫ್ ಫಿಲಾಸಫೀಸ್ ಫ್ಯಾಟ್ ಫಾರ್ ಮಲ್ಟಿಪಲ್ ಮ್ಯಾರೇಜಸ್ ವೇರ್ ದಿ ಫಸ್ಟ್ ವೈಫ್ ಹಿ ಗಾಟ್ ಎ ಡೈವರ್ಸ್, ಥರ್ಡ್ ವೈಫ್ ಹಿ ವಾಂಟ್ಸ್ ಹಿ ಗಾಟ್ ಇಟ್ ಲೀಗಲೈಸ್ಡ್, ಸೆಕೆಂಡ್ ವೈಫ್ ಹಿ ಲೆಫ್ಟ್ ಹೈ ಅಂಡ್ ಡ್ರೈ, ದಿ ಥರ್ಡ್ ಮ್ಯಾರೇಜ್ ವಾಸ್ ಕಾಂಟ್ರಾಕ್ಟೆಡ್ ಅಡ್ಮಿಟೆಡ್ಲಿ ಆಫ್ಟರ್ ದಿ ಮ್ಯಾರೇಜ್ ವಿತ್ ದಿ ಸೆಕೆಂಡ್ ವೈಫ್. ಏನ್ ಸೆಟ್ಲ್ ಮಾಡಿಕೊಡ್ರಿ ಅಂತ ಹೇಳಿದ್ವಿ ನಾವು ಅದನ್ನ ಹೇಳ್ತಾ ಇದೀವಿ. ಬಟ್ ಅದೇನು ಅಂದ್ರೆ ದಿ ಆಫರ್ ದಟ್ ವಾಸ್ ಗಿವನ್ ಬೈ ದಿ ರೆಸ್ಪಾಂಡೆಂಟ್, ನೌ ದಟ್ ಮಿಲಡ್ ದಿ ಹಸ್ಬೆಂಡ್ ಈಸ್ ನೋ ಮೋರ್, ಇಟ್ಸ್ ಓನ್ಲಿ ಬಿಟ್ವೀನ್ ದಿ ಥರ್ಡ್ ವೈಫ್ ಅಂಡ್ ದಿ ಸೆಕೆಂಡ್ ವೈಫ್. ಹಿ ಹಸ್ ನಾಟ್ ಓನ್ಲಿ ಮಿಲಡ್ ನಾಟ್ ಗ್ರಾಂಟೆಡ್ ಮಿ ದಿ ಸ್ಟೇಟಸ್ ಆಫ್ ವೈಫ್, ಬಟ್ ಹಿ ಹಸ್ ಡಿನೈಡ್ ಮಿ ಆಫ್ ಆಲ್ ದಿ ಪ್ರಾಪರ್ಟೀಸ್ ದಟ್ ಹಿ ಓನ್ಡ್ ಬೈ ಸೆಲ್ಲಿಂಗ್ ಅವೇ ಆಲ್ ದಿ ಪ್ರಾಪರ್ಟೀಸ್ ಡ್ಯೂರಿಂಗ್ ದಿ ಪೆಂಡೆನ್ಸಿ ಆಫ್ ದಿ ಪ್ರೊಸೀಡಿಂಗ್ಸ್ ಅಂಡ್ ಸೆಪರೇಟ್ ಟು ಆರ್ ಎಸ್ ಎಸ್ ಆರ್ ಪೆಂಡಿಂಗ್ ಅಬೌಟ್ ದಟ್ ಅಂಡ್ ಐ ನಾಟ್ ಟ್ರಬಲ್ ಯುವರ್ ಇಶ್ಯೂಸ್ ವಿತ್ ದಟ್. ಸೊ ಮಿಲಡ್ ಇಟ್ಸ್ ಅ ವೆರಿ ಪಿಕೆಂಟ್ ಸಿಚುಯೇಷನ್ ಬೋತ್ ಹ್ಯೂಮನ್ ಅಂಡ್ ಆಲ್ಸೋ ಸೋಶಿಯೋ ಲೀಗಲ್. ಕಾಂಪ್ರಮೈಸ್ ಮಾಡ್ಕೋಬೇಕು, ಇವೆಲ್ಲ ಫ್ಯಾಮಿಲಿ ಇಶ್ಯೂ. ಇವ ಒಂದು ಒಂದು ಮನವಿ ಇದೆ ನಮಗೆ, ಪ್ಲೀಸ್ ಮಿನಿಟ್ಸ್. ಈ ಕೌಟುಂಬಿಕ ವ್ಯಾಜ್ಯಗಳೇನ್ ಬರ್ತಾವ ಅವುಗಳನ್ನ ಎಲ್ಲಾ ವಕೀಲರು ಕನ್ನಡದಲ್ಲೇ ನಡೆಸ್ತಕ್ಕದ್ದು. ಯಾಕೆಂದ್ರೆ ನೀವ್ ಏನ್ ಆರ್ಗ್ಯೂ ಮಾಡ್ತೀರಿ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅವ್ರ ಹಿಂದಿರ್ತಾರೆ. ನೀವ್ ಹೇಳೋದು ಸರಿ ತಪ್ಪು ಫ್ಯಾಕ್ಚುಲಿ ಇಂಟೆನ್ಷನಲಿ ಅಂತಲ್ಲ, ಒಂದೊಂದ್ಸರಿ ನೀವ್ ಹೇಳೋದು ತಪ್ಪಿರ್ತದೆ. ಅವಾಗ ಅವ್ರು ಹಿಂದಿದ್ದವ್ರು ಹಂಗಿಲ್ಲ, ಅದು ಈ ರೀತಿ ಇದೆ ಹೇಳಿಕ್ ಬರ್ತದೆ. ಅಟ್ ಲೀಸ್ಟ್ ನಮ್ಮ ಪ್ರಕಾರ ಎಲ್ಲದನ್ನು ಕನ್ನಡದಲ್ಲೇ ಮಾಡಬೇಕು. ಎನಿವೆ ನಮ್ಮ ಸಂವಿಧಾನದಲ್ಲಿ ಇಂಗ್ಲಿಷ್ ನಲ್ಲಿ ಮಾಡ್ಬೇಕು ಅಂತ ಹೇಳ್ತದೆ, ಮಾಡೋಣಂತೆ. ಕನ್ನಡದಲ್ಲಿ ಮಾಡಬಾರದು ಅಂತ ಏನ್ ಹೇಳಿಲ್ಲ ಅವರು. ಹೌದು ಹೌದು, ಆಗ್ಲಿ ಸರ್. ಹಾಗಾಗಿ ಕೌಟುಂಬಿಕ ವ್ಯಾಜ್ಯದಲ್ಲಿ ಎಲ್ಲ ವಾದ ವಿವಾದಗಳು ಕನ್ನಡದಲ್ಲೇ ಆಗತಕ್ಕದ್ದು ಅನ್ಕೊಂಡು ನಿಮ್ಮಷ್ಟಕ್ಕೆ ನೀವೇ ಒಂದು 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 ಆಶ್ವಾಸನೆ ಕೊಟ್ಕೊಳ್ಳಿ. ಆಗ್ಲಿ ಸರ್, ನಾವು ಕನ್ನಡದಲ್ಲೇ ನಡೆಸ್ತೀವಿ. ಆಗ್ಲಿ, ನಮಗೆ ತೀರ್ಪನ್ನು ಕನ್ನಡದಲ್ಲಿ ಬರ್ಲಿಕ್ಕೆ ಸಾಧ್ಯ ಇದೆ, ಆದ್ರೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಅದನ್ನ ಅಂಗ್ರೇಜಿಯಲ್ಲೇ ಕೊಡೋಣಂತೆ. ಆದ್ರೆ ಅಟ್ ಲೀಸ್ಟ್ ವಾದ ವಿವಾದಗಳು ಎಲ್ಲರಿಗೂ ಗೊತ್ತಾಗ್ಲಿ, ಮತ್ ನಾಲ್ಕು ಜನರಿಗೆ ಎಜುಕೇಶನ್ ಆಗ್ತದೆ, ಅದು ಉಪಯೋಗ ಆಗ್ತದೆ. ಆಗ್ಲಿ ಸರ್, ಕನ್ನಡದಲ್ಲೇ ಮಾಡೋಣ. ಕನ್ನಡ ಭಾರಿ ಸುಂದರ ಭಾಷೆ ಅದು. ಡಿ ವಿ ಜಿ ಅವರೆಲ್ಲ ಹೇಳಿದ್ ನೋಡಿ ಏನ್ ಹೇಳ, ಸಂಸ್ಕೃತದಕ್ಕಿಂತ ಸುಂದರವಾದ ಸುಲಿದ ಬಾಳೆ ಸುಲಿದ ಬಾಳೆಯ ಹಣ್ಣಿನಂದದಿ ಅಂತ ಭಾಷೆ ಅದು. ಏನ್ ಸರ್, ಒಂದು ಮನೆ ಇದೆ, ಆ ಮನೆಗೆ ಅವರು 15 ಲಕ್ಷ ಕೊಡ್ತೀವಿ ಮನೆ ಬಿಟ್ಟು ಹೋಗಿ ಅಂದ್ರು. ನಾವು ನಮ್ಮ ಕ್ಲೈಂಟ್ ಮಗ, ಹಿ ಇಸ್ ಆಲ್ಸೋ ಅನ್ ಅಡ್ವೊಕೇಟ್, ಸಾರಿ ಅವರು ವಕೀಲರಿದ್ದಾರೆ ವೃತ್ತಿಯಲ್ಲಿ. ಅವರು ನಾನು 1.5 ಕೋಟಿ ಕೊಡ್ತೀನಿ, ನನ್ನ ಪ್ರಾಪರ್ಟಿ ನಮಗೆ ಬಿಡಿ ನಮ್ಮ ತಂದೆಯದು ಅಂತ ಹೇಳಿ ಇಷ್ಟಕ್ಕೆ ಬಂದು ನಿಂತಿದ್ದೆ ಸಾಹೇಬ್ರೆ. ಅದಕ್ಕೊಂದು ರೀಸನಬಲ್ ಆದ್ರೆ ಆಯ್ಕೆ, ನಾನು ಅವರಿಗೆ ಒಂದ್ ಸ್ವಲ್ಪ ಅವ್ರಿಗೆ ಮನವೊಲಿಕೆ ಮಾಡಕ್ ಪ್ರಯತ್ನ ಮಾಡ್ತೇನೆ. ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಂಡು ಒಂದು 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 ರಾಜಿ ಮಾಡ್ಕೋಬೇಕು. ಹೌದು, ಈ ಕೇಸ್ ಅಲ್ಲಿ ಅದು ಒಂದೇನೆ, ಯಾಕೆಂದ್ರೆ ಕಾನೂನಾತ್ಮಕವಾಗಿ ತುಂಬಾ ನನಗೆ ನ್ಯಾಯ ಕೊಡ್ಲೇಬೇಕು ಅಂದ್ರೆ ನಾನು ತಮ್ಮನ್ನು ಒತ್ತಾಯ ಮಾಡೋದು ಕಷ್ಟ ಆಗುತ್ತೆ. ಆ ಪರಿಸ್ಥಿತಿ ನಾನಿದ್ದೀನಿ. ನೀವು ಇಬ್ರು ಮಾಡದೇ ಇದ್ದಾಗ ನಮ್ಮ ಆದೇಶವನ್ನ ನಿಮ್ಮ ಮೇಲೆ ಹೇರುತ್ತೇವೆ, ಅದು ಖುಷಿಯ ವಿಷಯ ಅಲ್ಲ. ಅಷ್ಟೇ, ನಮ್ಮ ಆದೇಶವನ್ನ ಹೇರುವ ಅಧಿಕಾರ ನಮಗಿದೆ. ಆದ್ರೆ ನಿಮ್ಮಷ್ಟಕ್ಕೆ ನೀವೇ ರಾಜಿ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ಆಸ್ಪದ ಇರಲ್ಲ. ಒಳ್ಳೆಯ ತೀರ್ಪು, ಒಂದ್ ಕಡೆ ಒಳ್ಳೆಯ ತೀರ್ಪು, ಕೆಟ್ಟ ಮಧ್ಯಸ್ಥಿಗೆ ಇಂತನು ರೆಸ್ಪಾಂಡ್ ನಂಬರ್ ಟೂ ಇನ್ಫಾರ್ಮ್ ಮಾಡಿದೆ ಮೆಲರ್ಸ್ ಫೋನ್ ಓವರ್ ಫೋನ್, ಬಟ್ ಸಿನ್ಸ್ ಯೆಸ್ಟರ್ಡೇ ಶಿ ಡಿಡ್ ನಾಟ್ ಲಿಫ್ಟ್ ಮೈ ಕಾಲ್ ಮೆಲರ್ಸ್, ಸೊ ಶಿ ಕುಡ್ ನಾಟ್ ಬಿ ಪ್ರೆಸೆಂಟ್. ಐ ಡೋಂಟ್ ನೋ ವಾಟ್ ಇಸ್ ದ ಸಿಚುಯೇಷನ್. ನಾವು ದಿನಾಂಕ ಕೊಟ್ಟಿದ್ವಲ್ಲ ನಿಗದಿ ಮಾಡಿದ್ವಿ 25 ಸಾಹೇಬ್ರೆ, ಪ್ರಯರ್ ಓನ್ಲಿ ಐ ಹ್ಯಾವ್ ಬೀನ್ ಇನ್ಫಾರ್ಮ್ಡ್. ವಾಟ್ ಇಸ್ ಹರ್ ಸಿಚುಯೇಷನ್ ಓವರ್ ದೇರ್, ಐ ಡೋಂಟ್ ನೋ. ಎಲ್ಲಿದ್ದಾರೆ ಅವರು? ಐ ಥಿಂಕ್ ಶಿ ರೆಸೈಡ್ಸ್ ಸಮ್ವೇರ್ ಇನ್ ಬೆಂಗಳೂರು ಆರ್ ಮೈಸೂರು. ಐ ಡೋಂಟ್ ನೋ. ಯಾವ ಊರು ಅವರು? ಧಾರವಾಡದಲ್ಲೇ ಅವರು ಸಾಹೇಬ್ರೆ. ಅವರು ಟೀಚರ್ ಕೆಲಸ ಮಾಡ್ತಿದ್ರು. ನಮ್ಮ ಪತಿಯವರ ವಿದ್ಯಾರ್ಥಿ ಆಕೆ, ಆ ವಿದ್ಯಾರ್ಥಿಯನ್ನ ಮೂರನೇ ಮದುವೆ ಆಗಿದ್ರು. ಅವ್ರು ಇಲ್ಲೇ ಇದಾರೆ ಅಂತ ಮಾಹಿತಿ ಇತ್ತು. ಅದನ್ನ ಕರೆಕ್ಟ್ ಆಗಿ ಧಾರವಾಡದಲ್ಲಿ ಇಲ್ವಾ? ಇಲ್ಲ, ಮೈಸೂರು ಅಥವಾ ಬೆಂಗಳೂರು ಎರಡು ಊರಲ್ಲಿ ಬಂದು ಇನ್ಫಾರ್ಮ್ ಮಾಡಿದ್ ನಾನು ಆಲ್ರೆಡಿ ಪ್ರಿವಿಯಸ್ ಡೇಟ್ ಆದ್ಮೇಲೆ ವೆರಿ ನೆಕ್ಸ್ಟ್ ಡೇನೆ ಇನ್ಫಾರ್ಮ್ ಮಾಡಿದೆ. ಸ್ವಾಮಿ ನಿನ್ನೆ ನಾನು ಫೋನ್ ಹಚ್ಚಿದ್ರೆ ಲಿಫ್ಟ್ ಮಾಡ್ತಾ ಇಲ್ಲ. ನಾವು ಪೋಸ್ಟ್ ಮಾಡಿದ್ದನ್ನ 10:09 ಆಗಿದೆ ಆದೇಶ. ಆನ್ ದಿ ಸೇಮ್ ಡೇ ಐ ಇನ್ಫಾರ್ಮ್ಡ್ ಹರ್ ಬರ್ಬೇಕಾಗಿ ತಿಳಿಸಿದೀವಿ. ಈಗೇನ್ ಪರಿಸ್ಥಿತಿ ಐತಿ ಗೊತ್ತಿಲ್ಲ ಸ್ವಾಮಿ. ಹಿಂಗ ಫೋನೇ ಎತ್ತಲಿಲ್ಲ ನಿನ್ನೆಯಿಂದ. ಜಸ್ಟ್ ಟು ನೋ ವೆದರ್ ಶಿ ಇಸ್ ಕಮಿಂಗ್ ಆರ್ ನಾಟ್ ಐ ವಾಸ್ ಕಾಲಿಂಗ್ ಹರ್, ಶಿ ಡಿಡ್ ನಾಟ್ ಆನ್ಸರ್ ಮೈ ಕಾಲ್ ಅಂತ. ದಟ್ಸ್ ದ ಪ್ರಾಬ್ಲಮ್. ದಿಸ್ ಕೋರ್ಟ್ ವೈಡ್ ಆರ್ಡರ್ ಡೇಟೆಡ್ 10/9/2024 ಹ್ಯಾಡ್ ಸೇಡ್ ಆಸ್ ಅಂಡರ್ ಫಸ್ಟ್ ಸ್ಟಾಪ್ ಇನ್ ಟರ್ಮ್ಸ್ ಆಫ್ ದ ಸೇಡ್ ಆರ್ಡರ್ ದಿ ಕೌನ್ಸಿಲ್ ಫಾರ್ ಅಪಲೆಂಟ್ ಅಂಡ್ ಹರ್ ಕೌನ್ಸಿಲ್ ಆರ್ ಪ್ರೆಸೆಂಟ್ ಪರ್ಸನಲಿ ಪ್ರೆಸೆಂಟ್ ಬಿಫೋರ್ ದ ಕೋರ್ಟ್ ಅಂಡ್ ಎವಿನ್ಸ್ ಇಂಟ್ರೆಸ್ಟ್ ಟು
to settle the matter amicably, provided that the other side cooperates. First up, next paragraph. Learned counsel appearing for the respondent submits that her efforts to have communication with her client ended in vain, and on the next date of hearing, the appellant, the respondent shall be present, personally present before the court for trying an amicable settlement. First up. In view of the above, call this matter day after tomorrow, next week. Please, next week. On date, query. Registry to send a copy of this order by speed post immediately to the respondent for information and needful action. One compromise, you know, Marco Beck. Please. You know, like this, Mansa Dalai. Grateful, Manish.